नमस्कार गुड मॉर्निंग शुभोदय सुद्दिगे स्वागत नानु नविता जैन ನಿನ್ನೆ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ಡೆವಲಪ್ಮೆಂಟ್ಸ್ಗಳ ಜೊತೆಗೆ 30 ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕಮಗಳೂರಲ್ಲಿ ದತ್ತ ಜಯಂತಿ ಸಂಭ್ರಮ ಮನೆ ಮಾಡಿದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದೆ ಮೊದಲ ಬಾರಿಗೆ ದತ್ತಮಾಲಾ ಧಾರಣೆ ಮಾಡಿದ್ದಾರೆ ದತ್ತ ಜಯಂತಿ ಹಿನ್ನೆಲೆ ನಗರದ ಕಾಮಧೇನು ಗಣಪತಿ ದೇವಾಲಯದಲ್ಲಿ ದತ್ತಮಾಲಾ ಧಾರಣೆ ಮಾಡಿದರು ಇವಡೆ ಮಾತನಾಡಿದ ಆರ್ ಅಶೋಕ್ ಹಿಂದೂಗಳ ಪೀಠ ದತ್ತಪೀಠವನ್ನ ಅತಿಕ್ರಮಣ ಮಾಡಲಾಗಿದೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅರ್ಚಕರ ನೇಮಕ ಮಾಡಿದ್ದೇವೆ ದತ್ತಪೀಠ ತಿರುಪತಿ ಕಾಶಿ ರೀತಿ ಧಾರ್ಮಿಕ ಸ್ಥಳವಾಗಬೇಕು ಅಂತ ಹೇಳಿದರು ಇನ್ನು ಇವತ್ತು ಮಧ್ಯಾಹ್ನ ಬೃಹತ್ ಶೋಭಾಯಾತ್ರೆಯಲ್ಲಿ ಅಶೋಕ್ ಭಾಗಿಯಾಗಲಿದ್ದಾರೆ ಆರ್ ಅಶೋಕ್ಗೆ ಬಜರಂಗದಳ ಬಿಎಚ್ಪಿ ಬಿಜೆಪಿ ಮುಖಂಡರು ಸಾಥ್ ನೀಡಲಿದ್ದಾರೆ ಈಗ ಮೊದಲನೇ ಬಾರಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಇಲ್ಲಿ ಬಂದು ದತ್ತಮಾಲೆಯನ್ನು ಹಾಕಿದೆ ಇದುವರೆಗೆ ನಾನು ಹೋಮ ಇದೆ ಅಲ್ಲಿ ಹೋಮದಲ್ಲಿ ನಾನು ಭಾಗವಹಿಸ್ತೇನೆ 12 ಗಂಟೆಗೆ ಪೂರ್ಣಾವತಿ ಭಾಗವಹಿಸಿ ನಾನು ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತೇನೆ ಅದಾದಮೇಲೆ ನಾನು ಮುಂದಿನ ಬಾರಿ ಬರಬೇಕಾದ್ರೆ ಈ ದತ್ತಪೀಠದ ಎಲ್ಲ ಸಮಸ್ಯೆಗಳು ಬಗೆಹರಿದು ಹಿಂದೂಗಳ ಧಾರ್ಮಿಕ ಭಾವನೆ ಇದೆ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರದ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಒಂಥರ ಹೋರಾಟದ ಮನೋಭಾವದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಮುಂದಿನ ವರ್ಷ ಬಂದಾಗ ಸಂತೋಷದಿಂದ ಆನಂದದಿಂದ ದತ್ತನ ಪ್ರಾರ್ಥನೆ ಮಾಡುವಂಥ ಅವಕಾಶವನ್ನು ಆ ಭಗವಂತ ಆ ದತ್ತಪೀಠ ನಮಗೆ ಕರುಣಿಸಲಿ ಅಂತೇಳಿ ಭಗವಂತ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಅದ್ಧೂರಿಯಾಗಿ ಜರುಗಿತು ಅಹಿತಕರ ಘಟನೆ ನಡೆಯದ ಹಾಗೆ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು ಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ 30ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಅಳವಡಿಸಲಾಗಿತ್ತು ಸುಮಾರು 10,000ಕ್ಕೂ ಅಧಿಕ ಹನುಮ ಭಕ್ತರು ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹೈ ಅಲರ್ಟ್ ಮಾಡಿದರು ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ನಿನ್ನೆ ಹನುಮ ಮಾಲಾ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು ಅಂಜನಾದ್ರಿಯ ಕೆಳಭಾಗದಲ್ಲಿ ವೇದ ಪಾಠಶಾಲೆಯಲ್ಲಿ ಹನುಮ ಮಾಲಾಧಾರಿಗಳು ಭಜನೆ ಮಾಡಿ ಬೆಟ್ಟಕ್ಕೆ ತೆರಳಿದರು ಸಾವಿರಾರು ಮಂದಿ ಹನುಮ ಮಾಲಾಧಾರಿಗಳು ಅಂಜನಾದ್ರಿ ಬೆಟ್ಟ ಏರಿದರು ಇವಳೆ ಕೆಲವರು ಮೋದಿ ಫೋಟೋ ಹಿಡಿದು ಬೆಟ್ಟ ಹತ್ತಿದರು ಜೈ ಶ್ರೀರಾಮ್ ಜೊತೆಗೆ ಮೋದಿ ಪರವಾಗಿ ಘೋಷಣೆಯನ್ನ ಕೂಗಲಾಯಿತು ಇನ್ನು ರಾತ್ರಿ ಅಂಜನಾದ್ರಿ ಬೆಟ್ಟಕ್ಕೆ ದೀಪಾಲಂಕಾರ ಮಾಡಲಾಗಿತ್ತು ಅಂಜನಾದ್ರಿ ಬೆಟ್ಟ ಹಾಗೂ ಸುತ್ತಲ ಪ್ರದೇಶವು ದೀಪಗಳಿಂದ ಕಂಗೊಳಿಸುತ್ತಿದೆ ಕೇಸರಿ ಬಣ್ಣದ ದೀಪಾಲಂಕಾರ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅದ್ಧೂರಿಯಾಗಿ ನಿರ್ಮಾಣವಾಗುತ್ತಿದೆ ಭವ್ಯ ಮಂದಿರದ ಫೋಟೋಗಳನ್ನು ರಾಮ ಜನ್ಮಭೂಮಿ ಟ್ರಸ್ಟ್ ಹಂಚಿಕೊಂಡಿದೆ ಇದೇ ಡಿಸೆಂಬರ್ 30ಕ್ಕೆ ಅಯೋಧ್ಯೆ ಏರ್ಪೋರ್ಟ್ ರೈಲ್ವೆ ನಿಲ್ದಾಣ ಉದ್ಘಾಟಿಸಲು ಪ್ರಧಾನಿ ಮೋದಿ ಅಯೋಧ್ಯೆಗೆ ಬರುತ್ತಿದ್ದು ಇದೇ ವೇಳೆ 15 ಕಿಲೋಮೀಟರ್ ರೋಡ್ ಶೋ ಮಾಡಲಿದ್ದಾರೆ ಅಲ್ಲದೆ ವಂದೇ ಭಾರತ್ ಹಾಗೂ ಅಮೃತ್ ಭಾರತ್ ರೈಲುಗಳಿಗೆ ಮೋದಿ ಚಾಲನೆ ನೀಡಲಿದ್ದಾರೆ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ 24ನೇ ಮಹಾ ಅಧಿವೇಶನಕ್ಕೆ ತೆರೆ ಬಿದ್ದಿದೆ ಸಮಾರೋಪ ಸಮಾರಂಭದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಶಾಮನೂರು ಶಿವಶಂಕರಪ್ಪ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಲಿಂಗಾಯತ ನಾಯಕರು ಹಾಜರಿದ್ದರು ಇದೇ ವೇಳೆ 8 ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಕಾಂತರಾಜು ಜಾತಿ ಗಣತಿಯನ್ನು ಸರ್ಕಾರ ತಿರಸ್ಕಾರ ಮಾಡಬೇಕು ವೈಜ್ಞಾನಿಕವಾಗಿ ಜಾತಿ ಜನಗಣತಿ ಮಾಡಬೇಕು ಹಾಗೆ ಬಸವಣ್ಣನವರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಬೇಕು ಅಂತಲೂ ಒತ್ತಾಯಿಸಲಾಗಿದೆ ನಾವು ವೀರಶೈವ ಲಿಂಗಾಯತ ಸಮಾಜದಲ್ಲಿರುವಂಥ ಒಳಪಣಗಳ ಈ ಗುದ್ದಾಟದಿಂದ ಹೊರಬಂದು ನಾವೆಲ್ಲ ಒಂದಾಗಿ ಮುಂದೆ ಹೆಜ್ಜೆ ಇಟ್ಟಾಗ ಮಾತ್ರ ಶಾಮನೂರು ಶಿವಶಂಕರಪ್ಪನವರು ಉಳಿದೆಲ್ಲ ಮುಖಂಡರು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಆ ದಿಕ್ಕಿನಲ್ಲಿ ನಾವು ನೀವೆಲ್ಲ ಒಂದಾಗಿ ಕೈ ಜೋಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ವೀರಶೈವ ಲಿಂಗಾಯತ ಸಮಾಜ ಬಹಳ ಗಟ್ಟಿಯಾಗಿರುವಂಥ ಎಲ್ಲ ರೀತಿಯ ಶಕ್ತಿಯನ್ನು ಹೊಂದಿರುವಂಥ ಸಮಾಜ ನಮ್ಮದು ನಾನು ಇಷ್ಟು ವಿನಂತಿಯನ್ನು ಮಾಡ್ತೇನೆ ನಿಮ್ಮಲ್ಲಿ ನಾವೇನು ಒಗ್ಗಟ್ಟಿದ್ದೇವೆ ಒಂದಾಗಿದ್ದೇವೆ ಶಕ್ತಿ ನಮ್ಮಲ್ಲಿದೆ ಇತರ ಸಮಾಜವನ್ನು ಒಟ್ಟಿಗೆ ತಗೊಂಡೋದಾಗ ಮಾತ್ರ ನಾವು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ ಸಾರ್ಥಕ ಆಗುತ್ತೆ ಈ ಸಭೆಯ ನಡವಳಿಕೆಗಳು ನಿರ್ಣಯಗಳನ್ನು ಅಂಗೀಕಾರ ಮಾಡಲಿಕ್ಕೆ ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ದ ಆ ಏನು ನಿರ್ಣಯಗಳನ್ನ ತಗೊಂಡಿದ್ದಾರೋ ಏನು ನಡವಳಿಕೆಗಳಿದ್ದಾವೋ ಅದಕ್ಕೆ ಒಬ್ಬ ಸಮಾಜದ ಮಗಳಾಗಿ ಸರ್ಕಾರದ ಮಂತ್ರಿಯಾಗಿ ನಾನು ಖಂಡಿತವಾಗ್ಲೂ
ಅದನ್ನ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪಂಚಮಸಾಲಿ ಸಮಾಜಕ್ಕೆ 2A ಸಿಗಲೇಬೇಕು ಅಂತ ಬಹಳಷ್ಟು ನಾವು ಹೋರಾಟವನ್ನ ಮಾಡಿದ್ವಿ. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅನೇಕ ಒಳಪಂಗಡಗಳಿದ್ದಾವೆ. ಈ ಎಲ್ಲಾ ಒಳಪಂಗಡಗಳು ಇವತ್ತು ಪ್ರಸ್ತುತ ಒಂದಾಗುವಂತ ಕಾಲ ಬಂದಿದೆ. ನಾವೆಲ್ಲರೂ ಒಂದಾಗಲೇಬೇಕು. ಯಾರ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ, ನಾವೆಲ್ಲ ಒಂದಾಗಬೇಕಾಗಿದ್ದು ನಮ್ಮ ಮುಂದಿನ ಭವಿಷ್ಯಕ್ಕೆ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ. ಇನ್ನು ವೀರಶೈವ ಲಿಂಗಾಯತ ಮಹಾ ಅಧಿವೇಶನದಲ್ಲಿ ಜಗದೀಶ್ ಶೆಟ್ಟರ್ ಪ್ರತ್ಯೇಕ ಲಿಂಗಾಯತ ಧರ್ಮದ ಬಗ್ಗೆ ಪ್ರಸ್ತಾಪಿಸಿದ್ರು. ಶೆಟ್ಟರ್ ಪ್ರಸ್ತಾಪಕ್ಕೆ ಬೇವಾಯಿ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಮನೆ ಕಟ್ಟುವಂತಹ ಕೆಲಸ ಮಾಡಬೇಕೆ ವಿನಃ ಮನೆ ಒಡೆಯುವ ಕೆಲಸ ಮಾಡಬಾರದು ಅಂತ ಕಿಡಿಕಾರಿದ್ರು. ರಾಜ್ಯದ ದುರಂತನೋ ಅಥವಾ ನಾಯಕರುಗಳ ದುರಂತನೋ ಗೊತ್ತಿಲ್ಲ ಇದು. ಯಾಕೆಂತಂದ್ರೆ ಮನೆ ಕಟ್ತಕ್ಕಂಥ ಕೆಲಸ ಮಾಡಬೇಕೇ ಹೊರತು ಮನೆ ಒಡೆಯತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಅದು ಯಾವುದೇ ಸಮಾಜ ಇರ್ಬೋದು. ಈ ರಾಜ್ಯದ ದುರಂತನೋ ಅಥವಾ ನಾಯಕರುಗಳ ದುರಂತನೋ ಗೊತ್ತಿಲ್ಲ ಇದು. ಯಾಕೆಂತಂದ್ರೆ ಮನೆ ಕಟ್ತಕ್ಕಂಥ ಕೆಲಸ ಮಾಡಬೇಕೇ ಹೊರತು ಮನೆ ಒಡೆಯತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ನಿಮಗೆ ತಾಕತ್ತಿದ್ರೆ ಮತ್ತೆ ಹಿಜಾಬ್ ಜಾರಿಗೆ ತನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲ್ ಹಾಕಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದ ಸಂಕೀರ್ತನ ಯಾತ್ರೆಯಲ್ಲಿ ಅವರು ಸವಾಲನ್ನ ಹಾಕಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ಬಿಟ್ರು 10,000 ಕೋಟಿ ರೂಪಾಯಿ ನಾವು ಮುಸಲ್ಮಾನರಿಗೋಸ್ಕರ ಹೇಳ್ತಾ ಇದ್ದೀವಿ. ಅವ್ರ ಹತ್ರ ಕೇಳ್ತೇನೆ, ಯಾರ ಅಪ್ಪನ ಆಸ್ತಿ ಇದು? ಈ ದೇಶದಲ್ಲಿ ಹಣ ಕೊಡುವಂತವ್ರು, ತೆರಿಗೆ ಕೊಡುವಂತವ್ರು ಹಿಂದೂಗಳ್ರಿ. 1,000,000,000 ಕೋಟಿ ತೆರಿಗೆ ಕೊಡುವಂತವ್ರು ನಾವು ಹಿಂದೂಗಳು. ಉಳಿದವ್ರು ಏನು ಮಾಡ್ತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ತಮಗೆಲ್ಲರಿಗೂ ಗೊತ್ತು. ಹಿಂದೂಗಳಿಗೋಸ್ಕರ ನೀವೇನಾರು ಇಟ್ಟರ? ಹಿಂದೂಗಳು ಹೇಗೆ ಬೇಕಾದ್ರೆ ಇರಲಿ, ನಾವು ಮಾತ್ರ ಮುಸಲ್ಮಾನರ ಪರ ಅಂತ ಯೋಚನೆ ಮಾಡ್ತಾರಲ್ಲ. ಈಗ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಏನಪ್ಪ ಅಂತ ಕೇಳಿದ್ರೆ, ಹಿಜಾಬ್ ಅನ್ನು ಮತ್ತೆ ನಾವು ಜಾರಿಗೆ ತರ್ತೇವೆ. ತರ್ತೀರಾ ನೀವು? ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕತೆ ಬೀಜವನ್ನು ಮತ್ತೆ ಬಿತ್ತೀರಾ ನೀವು? ಈ ದೇಶದಲ್ಲಿ ಎಲ್ಲರೂ ಸಮಾನ ಅಂತ ನೀವು ಹೇಳ್ತಾ ಇಲ್ವಾ? ಪ್ರಜಾಪ್ರಭುತ್ವ ತಾನೇ ಇದು. ಮಂಡ್ಯದ ವಿದ್ಯಾರ್ಥಿನಿ ಮುಸ್ಕಾನ್ ಬಗ್ಗೆಯೂ ಕರ್ನಾಟಕ ಪ್ರಭಾಕರ್ ಭಟ್ ಮಾತನಾಡಿ, ಮುಸ್ಕಾನ್ ನೀನು ಮನೆಯಲ್ಲಿ ಮಾತ್ರ ಅಲ್ಲಾಹು ಅಕ್ಬರ್ ಅನ್ಬೇಕು, ಹೊರಗಡೆ ರಾಮನಾಮ ಜಪಿಸಬೇಕು ಅಂದಿದ್ದಾರೆ. ಅಂತ ಭೂಮಿಯಲ್ಲಿ ಕುತ್ಕೊಂಡು ಮುಸ್ಕಾನ್ ಆನ್ ಮಾಡ್ತೀರಾ ನೀವು? ನೀವು ಮುಸ್ಕಾನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗಿಲ್ಲ. ನೀವು ಈ ದೇಶದಲ್ಲಿ ಇರ್ಬೇಕಾದ್ರೆ ಎಲ್ಲರಾಗಿ ಇರ್ಬೇಕು. ನೀವು ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ, ಆ ಹೆಣ್ಣು ಮಗನಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು, ಮೊತ್ತ ಮೊದಲು ಕೊಟ್ಟಿರುವಂತದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವನಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು, ಹಣವನ್ನು ಕೊಟ್ಟಿರುವಂತದ್ದು ಅಂತ. ಸಿಎಂ ಸಿದ್ದರಾಮಯ್ಯ ಅವರ ಹಿಜಾಬ್ ಕುರಿತ ಹೇಳಿಕೆಗಳಿಗೆ ಹಲವು ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಜಾಬ್ ನಿಷೇಧ ತೆಗೆಯುವ ಹೇಳಿಕೆ ವಾಪಸ್ ಪಡೆದಿರುವುದು ಸ್ವಾಗತಾರ್ಹ ಅಂತ ಬಿಎಸ್ವೈ ಹೇಳಿದರೆ, ವಿಜಯೇಂದ್ರ, ಡಿವಿಎಸ್ ಹಾಗೂ ಸಿಟಿ ರವಿ ಕಿಡಿಕಾರಿದ್ದಾರೆ. ಇನ್ನೊಂದೆಡೆ ಬಿಜೆಪಿಯವರು ಬರೀ ರಾಜಕೀಯ ಮಾಡ್ತಾರೆ ಅಂತ ಪರಮೇಶ್ವರ್ ಗರಂ ಆಗಿದ್ದಾರೆ. ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಕೊನೆಗೆ ಅವರ ಹೇಳಿಕೆಯನ್ನು ವಾಪಸ್ ಪಡೆದಿರುವಂತದ್ದು ತುಂಬಾ ಒಳ್ಳೆ ಸಂಗತಿ. ಈಗಲಾದ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಶ್ನೆ ಒಂದೇನೆ, ಯಾಕೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಚೆಲ್ಲಾಟವನ್ನು ಆಡ್ತೀರಿ ನೀವು? ಕನಿಷ್ಠ ಶಿಕ್ಷಣ ಕ್ಷೇತ್ರನಾದರೂ ನಿಮ್ಮ ಕೆಟ್ಟ ರಾಜಕಾರಣದಿಂದ ದೂರ ಇಡಬಹುದಿತ್ತಲ್ವಾ? ಯಾಕೆ ಇವತ್ತು ಶಾಲೆ ಕಾಲೇಜುಗಳಿಗೆ ಹೋಗ್ತಕ್ಕಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತಕ್ಕಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ? ರಾಜ್ಯದ ಸಿದ್ದರಾಮಯ್ಯನವರ ಮುಟ್ಟಾಳತನ ಇದು. ತಮ್ಮ ಫೇಲ್ಯೂರ್ ಅನ್ನ ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಗೊತ್ತಿಲ್ವಾ? ಹಿಜಾಬ್ ಎಲ್ಲಿ ಬ್ಯಾನ್ ಇದೆ ಅಂತನ್ನೋದಾದ್ರೂ ಗೊತ್ತಿರ್ಬೇಕಲ್ಲ ಅವರು. ಹಿಜಾಬ್ ಬ್ಯಾನ್ ಇಲ್ಲ. ಮಿಸ್ಟರ್ ಸಿದ್ದರಾಮಯ್ಯ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ತನ್ನ ರಾಜಕೀಯ ಲಾಭಕ್ಕೆ ಸಮಾಜವನ್ನ ಕದಡಿ ರಾಜಕೀಯ ಲಾಭ ಪಡಿತಕ್ಕಂಥ ಸಂಚು ಅವರ ಹೇಳಿಕೆಯಲ್ಲಿದೆ. ಯಾಕೆಂದರೆ ಶಾಲೆ ಕಾಲೇಜುಗಳಲ್ಲಿ ಯೂನಿಫಾರಂ ಅನ್ನೋದು ಯಾವ ಉದ್ದೇಶಕ್ಕೆ ತಂದಿದ್ದಾರೆ ಅಂತ ಇವರಿಗೆ ಅರ್ಥ ಆಗದೆ ಇದ್ದರೆ, ಇವತ್ತು ಕಾಂಗ್ರೆಸ್ಸು ತನ್ನ ರಾಜಕೀಯ ಲಾಭಕ್ಕೆ ಶಾಲೆಯ ಮಕ್ಕಳಲ್ಲೂ ಕೂಡ ಪ್ರತ್ಯೇಕತೆಯ ಭಾವನೆಯನ್ನು ಬಿತ್ತಿ ಬೆಳೆಸಿ ಮುಖ್ಯಮಂತ್ರಿಗಳು
ಇಂಡಿಕೇಟ್ ಮಾಡಿದ್ದಾರೆ. ಸರ್ಕಾರದ ನಿಲುವು ಏನಾಗಬಹುದು ಅನ್ನೋದನ್ನು ಈಗಾಗಲೇ ಅವರು ಸಾರ್ವಜನಿಕವಾಗಿ ಆ ನಿಲುವನ್ನು ತಿಳಿಸಿದ್ದಾರೆ. ವಿಜಯ ಪ್ರಕರಣ ಈ ಹಿಂದೆಯೇ ಮುಗಿದಿತ್ತು, ಆದರೆ ಮರೆತು ಹೋಗಿದ್ದನ್ನು ಸರ್ಕಾರ ನೆನಪಿಸುತ್ತಿದೆ ಅಂತ ಪರೋಕ್ಷವಾಗಿ ಸಿಎಂ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಶಾಲಾ ಮಕ್ಕಳಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ, ಇದು ರಾಜ್ಯದ ಜನರಿಗೂ ಸಹ ಗೊತ್ತಾಗ್ತಿದೆ. ಲೋಕಸಭಾ ಚುನಾವಣೆಯಲ್ಲಿ ಮತ ಪಡೆಯಲು ಈ ರೀತಿ ಮಾತನಾಡುತ್ತಿದ್ದಾರೆ ಅಂದರು. ಸಂಬಂಧಪಟ್ಟಂತ ಪ್ರಕರಣ ಮುಗಿದೋದಂತ ಅಧ್ಯಾಯ ಆಗಿತ್ತು. ಈಗ ಮರೆತೋಗಿರ್ತಕ್ಕಂಥ ವಿಷಯವನ್ನ ಕೆದಕಿ ಸಮಾಜದಲ್ಲಿ ಒಂದು ರೀತಿ ಮತ್ತೆ ಶಾಲಾ ಮಕ್ಕಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಶಾಲೆಗಳಲ್ಲೂ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದು ಇವರ ನೀತಿ ಇದೆಯಲ್ಲ. ಇದನ್ನ ಈಗಾಗಲೇ ರಾಜ್ಯದ ಜನತೆ ವಿರೋಧಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತಲೇ ನಾನು ಆ ರೀತಿ ಹೇಳಿರಲಿಲ್ಲ. ಚಿಂತನೆ ನಡೆಸ್ತಾ ಇದ್ದೇವೆ ಅಂತ ಏನ್ ಹೇಳಿದ್ದಾರೆ ನೋಡೋಣ. ಎಲ್ಲೆಲ್ಲಿಗೆ ಹೋಗ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ವಾಕ್ಸಮರ ಮುಂದುವರೆದಿದೆ. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರ ಪರ, ನಮ್ಮನ್ನ ಟಿಪ್ಪು ಸುಲ್ತಾನ್ ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ಕೋರು ಅಂತ ಬಿ ಕೆ ಹರಿಪ್ರಸಾದ್ ಕಿಡಿಕಾರಿದ್ರು. ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಸಂಸದ ಪ್ರತಾಪ್ ಸಿಂಹ ಮೌನ ಮುರಿದಿದ್ದಾರೆ. ನಾನು ದೇಶದ್ರೋಹಿಯೋ ದೇಶಪ್ರೇಮಿಯೋ ಅನ್ನೋದನ್ನ ಜನ ನಿರ್ಧರಿಸ್ತಾರೆ, ಚಾಮುಂಡಿ ದೇವಿ ಕಾವೇರಮ್ಮ ತೀರ್ಮಾನ ಮಾಡ್ತಾರೆ, ಕರ್ನಾಟಕದಲ್ಲಿ ನನ್ನ ಅಭಿಮಾನಿಗಳು ತೀರ್ಮಾನಿಸ್ತಾರೆ, 2024 ಚುನಾವಣೆಯಲ್ಲಿ ಗೆಲ್ಲಿಸಿ ಜನ ತೀರ್ಪು ಕೊಡ್ತಾರೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಪ್ರತಾಪ್ ಸಿಂಹ ದೇಶದ್ರೋಹಿನೋ ದೇಶಪ್ರೇಮಿನೋ ಅನ್ನೋದನ್ನ ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ, ಕಳೆದ 20 ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂತಹ ಓದುಗ ಅಭಿಮಾನಿಗಳು, ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ 2024 ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವರು ಶಿವಾನಂದ ಪಾಟೀಲ್ ಮತ್ತೊಂದು ಎಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ. ಬರಗಾಲ ಬರಲಿ ಅಂತ ರೈತರು ದಾರಿ ಕಾಯ್ತಾರಾ? ಪದೇ ಪದೇ ಬರಗಾಲ ಬರಲಿ ಅನ್ನೋದೇ ರೈತರ ಆಸೆನಾ? ಈ ಮಾತುಗಳನ್ನ ಹಿಡಿದು ಸ್ವತಃ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರೈತರ ವಿಚಾರದಲ್ಲಿ ಹಗುರವಾಗಿ ಶಿವಾನಂದ ಪಾಟೀಲ್ ಮಾತನಾಡಿದ್ದಾರೆ. ನೀರು ಪುಕ್ಕಟ್ಟದೆ, ಕರೆಂಟು ಪುಕ್ಕಟ್ಟದೆ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು, ಗೊಬ್ಬರನೂ ಕೊಟ್ರು. ಇನ್ನ ರೈತರಿಗೆ ಏನಪ್ಪ ಆಗ್ತಂದ್ರೆ ಒಂದೇ ಆಸೆ ಇರ್ತದೆ, ಮಗನ ಮ್ಯಾಗ ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ, ಯಾಕಂದ್ರೆ ಸಾಲ ಮನ್ನಾ ಆಗ್ತದೆ. ಹಂಗ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ತಾಲೂಕಿನ ಶ್ರೀ ಯೋಗ ನರಸಿಂಹಸ್ವಾಮಿ ಪ್ರೌಢಶಾಲಾ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಭಾಗವಹಿಸಿದ್ರು. ಈ ವೇಳೆ ಎಚ್ಡಿಕೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ವೇದಿಕೆಯಲ್ಲಿ ಕುಮಾರಸ್ವಾಮಿ ಭಾಷಣದ ವೇಳೆ ರೈತ ಸಿದ್ದರಾಜು ಅಣ್ಣ ಸರ್ಕಾರದವರು ಫ್ರೀ ಬಸ್ ಅಂತಾರೆ, ನಮ್ಮ ಮಕ್ಕಳು